ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಇದೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡೋಕೆ ಸಾಧ್ಯ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೇ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ನಾನೀಗ ಡೈರೆಕ್ಟ್ ಆಗಿ ಟಾಪ್ ಬರ್ತೀನಿ ಈಗ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಸ್ಕೀಮ್ಸ್ ಅಲ್ಲಿ ನಾಲ್ಕು ಸ್ಕೀಮ್ಸ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಕೂಡ ಒಂದಾಗಿದೆ ಆಲ್ರೆಡಿ ಈ ಒಂದು ಸ್ಕೀಮ್ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ ಎಲ್ಲರೂ ಆನ್ಲೈನ್ ಅರ್ಜಿ ಆದ್ರೆ ಹಾಕಿದೀರ ನಿಮ್ಗಿನ್ನ ಎರಡು ಸಾವಿರ ಅಮೌಂಟ್ ಬಂದು ನಿಮ್ಮ ಒಂದು ಖಾತೆಗೆ ಕ್ರೆಡಿಟ್ ಆಗೋದು ಮಾತ್ರ ಬಾಕಿ ಇದೆ ಅಷ್ಟೇ ಆದರೆ ಈಗ ಆರ್ಥಿಕ ಇಲಾಖೆಗಳ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬರ್ತಿದೆ ಏನಂತ ಅಂದ್ರೆ ಆರ್ಥಿಕ ಇಲಾಖೆಯಿಂದ ಮುಂದಿನ ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅನ್ನುವಂತಹ ಮಾಹಿತಿಗಳಾದ್ರೆ ಯಾಕ ಯಾಕೆ ಬರ್ತಿದೆ ಅಂದ್ರೆ ಈಗ ಫಂಡ್ಸ್ ಅಂತ ತುಂಬಾನೇ ಫಂಡ್ಸ್ ಬೇಕಾಗುತ್ತೆ ಈಗ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಈಗ ಒಂದೊಂದು ರೇಷನ್ ಕಾರ್ಡ್ಗೆ ಒಂದು ಎರಡ್ ಎರಡು ಸಾವಿರ ಆಗ್ಬೇಕಾಗುತ್ತೆ ಮನೆ ಯಜಮಾನಿ ಇರ್ತಾರಲ್ಲ ಅವ್ರಿಗೆ ಎರಡ್ ಎರಡ್ ಸಾವಿರ ಅಮೌಂಟ್ ಆಗ್ಬೇಕಾಗುತ್ತೆ ಅದಕ್ಕೂ ತುಂಬಾ ಫಂಡ್ಸ್ ಬೇಕಾಗುತ್ತೆ ಮತ್ತೆ ಎಲ್ಲಾ ಲೈಕ್ ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಜನಕ್ಕೆ ಇನ್ನೂ ಸ್ಕಾಲರ್ಶಿಪ್ಸ್ ಕೂಡ ಬಂದಿಲ್ಲ ಅದ್ರದ್ದು ಇನ್ನೂ ಸ್ಕಾಲರ್ಶಿಪ್ಸ್ ಪೆಂಡಿಂಗ್ ಅಲ್ಲಿ ಇದೆ ಫಂಡ್ಸ್ ಅನೌನ್ಸ್ ಆಗಿದೆ ಆದ್ರೆ ಇನ್ನೂ ರಿಲೀಸ್ ಆಗಿಲ್ಲ ಈಗ ಯಾವ ಟಾಪಿಕ್ ಬಿಡಿ ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಈಗ ಫಂಡ್ಸ್ ವಿಷಯದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಮುಂದಿನ ವರ್ಷದಿಂದ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಗೌರ್ನಮೆಂಟ್ ಗೆ ಯಾಕಂದ್ರೆ ಈಗ ಫಂಡ್ಸ್ ಇದ್ರೆ ನಿಮ್ಗೆ ಎರಡ್ ಎರಡು ಸಾವಿರ ಖಾತೆಗೆ ಆಗೋದು ಈ ವರ್ಷ ಆಲ್ರೆಡಿ ಒಂದು ಏನ್ ಮಾಡಿದ್ರು ಬಜೆಟ್ ಮಂಡನೆ ಮಾಡಿದರೆ ಅದರಲ್ಲಿ ಯಾವ್ಯಾವ ಸ್ಕೀಮ್ ಗೆ ಎಷ್ಟೆಷ್ಟು ಅಮೌಂಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಎಲ್ಲ ಈಗ ಈ ವರ್ಷ ಆದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಮೌಂಟ್ ಆದ್ರೆ ನಿಮ್ಮ ಒಂದು ಖಾತೆಗೆ ಬಂದು ಕ್ರೆಡಿಟ್ ಆಗುತ್ತೆ ಆದ್ರೆ ಮುಂದಿನ ವರ್ಷದಿಂದ ತುಂಬಾನೇ ಕಷ್ಟ ಆಗುತ್ತೆ ಮುಂದಿನ ವರ್ಷದಿಂದ ನಿಮಗೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿಗಳಾದ್ರೆ ಕಂಡು ಬರ್ತಿದಾವೆ ಆರ್ಥಿಕ ಇಲಾಖೆಗಳ ಕಡೆಯಿಂದ ಆಗಿರ್ಬೋದು ಈಗ ನಿಮ್ಗೂ ಗೊತ್ತಿದೆ ಯಾಕಂದ್ರೆ ಗೌರ್ಮೆಂಟ್ಗೆ ಈಗ ಅಮೌಂಟ್ ಇದೆಲ್ಲ ಮೈಂಟೈನ್ ಮಾಡಬೇಕಂದ್ರೆ ಎಷ್ಟು ಫಂಡ್ಸ್ ಬೇಕಾಗುತ್ತೆ ಅಂತ ನಿಮಗೂ ಒಂದು ಐಡಿಯಾ ಇದ್ದೇ ಇರುತ್ತೆ ಯಾರು ವಿಡಿಯೋ ನೋಡ್ತಿದ್ರು ನಿಮ್ಗೆ ಕೂಡ ಒಂದು ಐಡಿಯಾ ಇದ್ದೇ ಇರುತ್ತೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಎಷ್ಟು ಗೌರ್ನಮೆಂಟ್ ಲಾಸ್ ಆಗುತ್ತೆ ಏನು ಅನ್ನುವಂಥದ್ದಾದರೆ ನಿಮಗೂ ಗೊತ್ತಿರುತ್ತೆ ಈಗ ಸದ್ಯ ಮಟ್ಟಿಗೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಈಗ ಮುಂದಿನ ವರ್ಷ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತ ಸಾಧ್ಯತೆಗಳಾದ್ರೆ ಕಂಡು ಬರ್ತಿದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದ್ರ ಇದ್ರ ಬಗ್ಗೆ ಯಾವ ರೀತಿ ಅವರೊಂದು ರಿಯಾಕ್ಟ್ ಆಗ್ತಾರೆ ಮತ್ತು ಯಾವ ರೀತಿ ಇದು ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಸರ್ಕಾರದವರು ಪ್ಲ್ಯಾನ್ ಮಾಡ್ಕೊತಾರೆ ಈಗ ಅವ್ರಿಗೆ ಬಿಟ್ಟಿದ್ದು ಅವ್ರು ಪ್ಲ್ಯಾನ್ ಮಾಡಿಕೊಂಡು ಅವ್ರ ಫಂಡ್ಸ್ ವಿಷಯದಲ್ಲಿ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಅವರೊಂದು ಗ್ಯಾರಂಟಿ ಸ್ಕೀಮ್ಸ್ ಏನು ಅನೌನ್ಸ್ ಮಾಡಿದ್ರು ಎಲ್ಲ ಒಂದು ಗ್ಯಾರಂಟಿ ಸ್ಕೀಮ್ಸನ್ನು ಜಾರಿಗೆ ತರ್ತಿದ್ದಾರೆ ಅದರಿಂದ ಅವರು ಐದು ವರ್ಷನೂ ಕಂಟಿನ್ಯೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಇದು ಮಾಹಿತಿ ಏನಂದರೆ ಆರ್ಥಿಕ ಇಲಾಖೆ ಕಡೆಯಿಂದ ಅವ್ರು ಕೊಟ್ಟಿರುವಂಥ ಮಾಹಿತಿ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಫಂಡ್ಸ್ ವಿಷಯದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ನೋಡೋಣ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದವರು ಏನ್ ಕಂಟಿನ್ಯೂ ಮಾಡ್ತಾರ ಇಲ್ಲ ಅನ್ನುವಂತಹದ್ದು ಆದರೆ ನೋಡೋಣ ಈಗ ಸದ್ಯ ಮಟ್ಟಕ್ಕೆ ಈಗ ಬಂದಿರುವಂತಹ ಮಾಹಿತಿ ಆದ್ರೆ ಇದಾಗಿದೆ ಈ ಮಾಹಿತಿ ನಿಮಗೆ ತಿಳಿಸೋದಕ್ಕಾದ್ರೆ ವಿಡಿಯೋ ಮಾಡಿದೀನಿ ಇದು ಸದ್ಯ